aortic stenosis is where aortic wall gets occluded and patient starts becoming breathless and they start developing chest pain. And for, you know, there is a very good alternative to surgery. Otherwise, ideally, surgery was the only treatment. Now we have an alternative which we call as TAVI or TAVR. Means it's like you're changing the aortic wall, but not with surgery. You're going to do it with like angioplasty. So there are no cuts, there are no stitches, and patient recovers very fast. So today we're going to talk about one of our very close patient who is a post-renal transplant patient. Now she developed aortic stenosis and she started feeling fatigue and she started feeling breathless and her effort tolerance came down. The echocardiogram showed a severe aortic wall problem with aortic stenosis. Mouthinginde bandu torsaga devi madbeku ibrige mosu kidney transplant agide devi madodrinda olledagutte open heart surgery beda ante hebittu helidru ade reethiyagi navu mouthinginde wait maadi ella check up maadi ಅವರಿಗೆ ತಾವಿಗೆ ರೆಕಮೆಂಡೇಶನ್ ಮಾಡಿ ತಾವಿ ಮಾಡ್ತದೆ. ಟಾವಿ ಇಸ್ ಅ ಪ್ರೊಸೀಜರ್ ವಿಚ್ ವಿ ಡೂ ಥ್ರೂ ದ ಫಿಮರಲ್ ಆರ್ಟ್ರಿ. ಇಟ್ಸ್ ರನ್ ಅಂಡರ್ ಲೋಕಲ್ ಅನಸ್ಥಿಸಿಯಾ ಫಾರ್ ದಿಸ್ ಪೇಷಂಟ್. ನೋ ಜನರಲ್ ಅನಸ್ಥಿಸಿಯಾ, ಲಿಟಲ್ ಬಿಟ್ ಸಡೇಷನ್. ಪೋಸ್ಟ್ ಪ್ರೊಸೀಜರ್ ಇಮಿಡಿಯೇಟ್ಲಿ ಶಿ ಇಸ್ ಮೊಬಿಲೈಸ್. ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತಾ ಇತ್ತು. ರಂಜನ್ ಸರು ಬಂದು ಅವರು ಅವ್ರ ಹತ್ರ ಬಂದು ಓಡಿಸ್ಕೊಳ್ತಾ ಇದ್ದೆ 5 ವರ್ಷದಿಂದ ನಾನು. ಈಗ ಅವರು ತಾವಿ ಮಾಡಬೇಕು ಅಂದರು, ಮಾಡಿದ್ದಾರೆ. ತುಂಬ ಚೆನ್ನಾಗಿದ್ದೀನಿ, ತುಂಬ ಒಳ್ಳೆ ಡಾಕ್ಟ್ರು ಅವರು. ಅವ್ರಿಗೆ ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದು. ಈಗ ಆಲ್ರೆಡಿ ಚೆನ್ನಾಗಿದ್ದಾರೆ, ನಿನ್ನೆಯಿಂದ ಟ್ಯಾವಿ ಮಾಡಿದ್ದಾರೆ. ಈಗ ಉಬ್ಬಸಾಗಿ ಏನು ಬರ್ತಾ ಇಲ್ಲ, ಆರಾಮಾಗಿದ್ದಾರೆ. ಯಾರು ಬೇಕಾದರೂ ಟ್ಯಾವಿ ಮಾಡಿಸೋದ್ರಿಂದ ಹೆಲ್ತ್ಗೆ ಭಾಳ ಮುಖ್ಯ. ಓಪನ್ ಅವರ್ ಸರ್ಜರಿಗಿಂತ ಟ್ಯಾವಿ 100% ಭಾಳ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ಇದೆ. ನಾನು ಸುಮಾರು 15 ವರ್ಷದಿಂದ ಮಣಿಪಾಲ್ನಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಹಾರ್ಟ್ ಇರ್ಬೋದು, ಬೇರೆ ಏನೇ ಇದ್ದರೂ ನಾವು ಇಲ್ಲಿ ಬರ್ತಾ ಇದ್ದೀವಿ. ಈ ಆಸ್ಪತ್ರೆಗೆ ಒಂದು ಇತಿಹಾಸ ಇದೆ, ಇದು ಬಹಳ ಒಳ್ಳೆ ಹಾಸ್ಪಿಟ್ಲ್ ಇದೆ. ಇದರ ಮ್ಯಾನೇಜ್ಮೆಂಟು ಸನ್ಮಾನ್ಯ ಡಾಕ್ಟರ್ ಸುದರ್ಶನ್ ಬಲ್ಲಾಡ್ ಅವರು ವಹಿಸ್ಕೊಂಡ ಮೇಲೆ ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅವರಿಂದ ಜನಕ್ಕೆ ಭಾಳ ಸಾಕಷ್ಟು ಸಹಾಯ ಆಗ್ತಾಯಿದೆ. ಇದನ್ನು ನಾವು ಎಂದೆಂದಿಗೂ ಮರೆಯಲಾಗದು. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ.